ಸೌಜನ್ಯ ಕೇಸ್ ಆಗಿರ್ಬೋದು, ಹಾಗೆ ಮಣಿಪುರದಲ್ಲಾಗಿರುವಂತಹ ಕೇಸ್ ಆಗಿರ್ಬೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ನಿಜವಾಗ್ಲೂ ಸ್ವತಂತ್ರ ಸಿಕ್ಕಿದೆ ಅಂತ ಅನಿಸ್ತಾ ಇದೆಯಾ? 50-50% ಫುಲ್ 100% ಹೆಣ್ಮಕ್ಳಿಗೆ ಸ್ವತಂತ್ರ ಸಿಗ್ಬೇಕು ಅಂದ್ರೆ ಹೆಣ್ಮಕ್ಳು ಏನ್ ಮಾಡ್ಬೇಕು? ಅವರು ದುಡಿಬೇಕು, ಎಲ್ಲನೂ ಕಡೆ ಓಡಾಡಬೇಕು, ಇಂಡಿವಿಜುವಲ್ ಆಗಿರಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ಇನ್ನೊಂದ್ರ ಬಗ್ಗೆ ಡಿಪೆಂಡೆಂಟ್ ಯಾವತ್ತೂ ಆಗಬಾರ್ದು. ಒಟ್ಟಿನಲ್ಲಿ ಧೈರ್ಯವಾಗಿರಬೇಕು, ಕಾನ್ಫಿಡೆನ್ಸ್ ಬೇಕು ಎಲ್ಲರಿಗೂ, ಬದಲಾಗಬೇಕು ಅಷ್ಟು. ಓಕೆ, ಇಲ್ಲಿ ಇವಾಗ ವಿಧಾನಸೌಧ ನೋಡೋದಕ್ಕೆ ಬಂದಿದ್ದೀರಾ, ಎಲ್ಲಿಂದ ಬಂದಿರೋದು ಸರ್? ನಮ್ದು ನೇಟಿವ್ ಬಂದ್ಬಿಟ್ಟು ಚಿತ್ರದುರ್ಗ. ಚಿತ್ರದುರ್ಗ? ಓಕೆ, ಕರ್ನಾಟಕದವ್ರೆ ಅಲ್ವಾ, ಮೂಲ ಕರ್ನಾಟಕನೇ. ವಿಧಾನಸೌಧ ಕಟ್ಟದವ್ರು ಯಾರು? ಅದು ಗೊತ್ತಿಲ್ಲ. ಓಕೆ ಸರ್, ಹಾಗೆ ಕೊನೆ ಪ್ರಶ್ನೆ, ಒಂದು ಕೊನೆ ಎರಡು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಇದು ಸ್ವತಂತ್ರ ದಿನಾಚರಣೆ ಇವಾಗ ಈ ಸ್ವತಂತ್ರ ದಿನಾಚರಣೆ ದಿನಾನೇ ನಮ್ಮ ಒಬ್ಬ ಕನ್ನಡದ ಸ್ವತಂತ್ರ ಹೋರಾಟಗಾರನ ಹುಟ್ಟಿದ ಹಬ್ಬ ಇದೆ, ಅದು ಯಾರು ಸರ್? ನೀವು ಆ ಉತ್ತರ ಕೊಡಬೇಡಿ. ಸಂಗೊಳ್ಳಿ ರಾಯಣ್ಣ. ಖಂಡಿತವಾಗ್ಲು ಆಗಸ್ಟ್ 15 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂತ ದಿನ. ಜನವರಿ 26 ಈ ದೇಶಕ್ಕೆ ಗಣರಾಜ್ಯ ಸಿಗುತ್ತೆ, ಆ ದಿನ ರಾಯಣ್ಣ ಹುತಾತ್ಮರಾದ ದಿನ. ಎರಡು ದಿನಾನು ನಮಗೆ ರಾಷ್ಟ್ರೀಯ ಹಬ್ಬ ಆಗಿರುತ್ತೆ. ಹಾಗಾಗಿ ನಾವೆಲ್ಲ ಸ್ವತಂತ್ರ ಹೋರಾಟಗಾರರು ಅಂದರೆ ಕೇವಲ ಉತ್ತರ ಭಾರತೀಯರನ್ನಾಗಲಿ ಹೊರ ರಾಜ್ಯದವ್ರನ್ನೇ ಆಗಲಿ ನೆನೆಸ್ಕೊಂಡಿದ್ದು ಸಾಕು. ನಮ್ಮ ರಾಜ್ಯದಲ್ಲೂ ಸಹ ಕನ್ನಡಿಗರು ಸಹ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ರಾಯಣ್ಣನಂಥ ಅನೇಕರು ಈ ದೇಶದ ಸ್ವತಂತ್ರಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೆನೆಯೋಣ. ಆದಷ್ಟು ಕನ್ನಡದ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಯೋಚನೆ ಮಾಡಿ ತಿಳ್ಕೊಳ್ಳಿ. ಧನ್ಯವಾದ. ವಿಧಾನಸೌಧ ಮುಂದೆ ಇದ್ದೀರಾ, ವಿಧಾನಸೌಧ ಕಟ್ಟಿದವ್ರು ಯಾರು? ಸರ್ ಆಯಿತು, ವಿಧಾನಸೌಧ ಕಟ್ಟಿದವರು ಕೆಂಗಳ ಹನುಮಂತಯ್ಯನವರು. ಹಾಗೆ ಇನ್ನೊಂದು ಕ್ವಶನ್ ಸರ್, ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡೋ ದಿನಾನೇ ಒಬ್ಬ ಕನ್ನಡದ ಸ್ವತಂತ್ರ ಹೋರಾಟಗಾರನ ಹುಟ್ಟಿದ ಹಬ್ಬ ಇದೆ, ಆ ಹೋರಾಟಗಾರ ಯಾರು? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಥ್ಯಾಂಕ್ ಯು ಸರ್. ಜನವರಿ 26 ಅಂದರೆ ಈ ದೇಶಕ್ಕೆ ಏನು ಗಣರಾಜ್ಯೋತ್ಸವ ಬಂತು ಆವತ್ತು ರಾಯಣ್ಣ ಹುತಾತ್ಮರಾದ ದಿನ. ರಾಯಣ್ಣ ಹುಟ್ಟಿದ ದಿನ ಈ ದೇಶಕ್ಕೆ ಸ್ವತಂತ್ರ ಬರುತ್ತೆ, ರಾಯಣ್ಣ ಮಾಡಿದಂಥ ದಿನ ಈ ದೇಶಕ್ಕೆ ಗಣರಾಜ್ಯ ಆಗುತ್ತೆ. ಹಾಗಾಗಿ ರಾಯಣ್ಣ ನಮ್ಮ ಕನ್ನಡಿಗರು ಸ್ವತಂತ್ರ ಹೋರಾಟಗಾರರು ಅಂದಿದ ತಕ್ಷಣ ನಾವು ಎಲ್ಲೋ ಹೊರ ರಾಜ್ಯದವ್ರನ್ನ ಅಥವಾ ಉತ್ತರ ಭಾರತೀಯರನ್ನೇ ನೋಡಿದ್ದಾಯ್ತು ಸಾಕು. ಇನ್ನಾದರೂ ನಮ್ಮ ಕನ್ನಡದಲ್ಲೂ ನಮ್ಮ ಕನ್ನಡಿಗರು ಸಹ ಈ ದೇಶಕ್ಕೋಸ್ಕರ ಅವರ ಪ್ರಾಣವನ್ನು ಮುಡುಪಾಗಿಟ್ಟು ಹೋರಾಟ ಮಾಡಿದ್ದಾರೆ ಅಂಥವ್ರನ್ನ ನಾವು ನೆನೆಯೋಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಮ್ಮ ಕನ್ನಡದವರು, ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲನೇ ಬಾರಿಗೆ ಯಾವುದಾದ್ರೂ ಒಂದು ಸಂಸ್ಥಾನ ಯುದ್ಧ ಮಾಡ್ತು, ಯುದ್ಧ ಮಾಡಿ ಗೆಲ್ತು ಅಂದರೆ ಮೊಟ್ಟ ಮೊದಲನೇಗೆ ಅವ್ರ ವಿರುದ್ಧ ಯುದ್ಧ ಮಾಡಿ ಅವ್ರನ್ನ ನೋಡ್ರೆ ಬ್ರಿಟಿಷರನ್ನ ಎದುರುತ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಎದುರಿಸಿ ಅವ್ರನ್ನ ಸೋಲಿಸಿ ನಿಂತಂಥದ್ದು ನಮ್ಮ ಕಿತ್ತೂರು ಸಂಸ್ಥಾನ, ನಮ್ಮ ರಾಯಣ್ಣನ ಸಂಸ್ಥಾನ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ. ಧನ್ಯವಾದ ಸರ್.